ಕುದುರೆಮುಖ ಟ್ರಿಕ್ ಮುಗೀತು, ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡ್ಬೇಕದು ಹೆಂಗಿದೆ ರೂಟ್ ಅಂತ, ವ್ಯೂ ಹೆಂಗಿದೆ ಅಂತ. ಇನ್ನೂ 4 ಕಿಲೋಮೀಟರ್ ಇರಬೇಕು. ಇನ್ನೂ ಒಂದು 500 ಮೀಟರ್ ಹೋದರೆ ಒಂಟಿ ಮರ ಅಂತ ಒಂದು ಜಾಗ ಬರುತ್ತೆ, ಅದೇ ಹಾಫ್ ವೇ ಪಾಯಿಂಟು. ನೀವು ಆ ಮರದ ಹತ್ರ ಬಂದರೆ ನೀವು ಅರ್ಧ ಟ್ರಿಕ್ ಮುಗಿಸಿದ್ದೀರ ಅಂತ ಅರ್ಥ. ಇನ್ನೂ ಅರ್ಧ ಸಾಯ್ಬೇಕು ಅಂತ ಇದೆ. ಹಿಂದೆ ನೋಡಿ ವ್ಯೂ ಹೆಂಗಿದೆ ಅಂತ. ಈ ಮೌಂಟೇನ್ ರೇಂಜ್ ಅಂತೂ ಚಿಂದಿ. ನೀವು ಪೀಕ್ಗೆ ಹೋದರೆ ಅಷ್ಟೇನು ವ್ಯೂ ಸಿಗಲ್ಲ. ಪೀಕ್ ಕೆಳಗಡೆನೆ ಒಂದು 2 ಕಿಲೋಮೀಟರ್ಸ್ ಮುಂಚೆನೆ ಒಂದು ಸ್ಪಾಟ್ ಇದೆ, ಅಲ್ಲಿಂದ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಥರ ವ್ಯೂ ಸಿಗುತ್ತೆ. ಆದರೆ ಟ್ರೆಕ್ಕಿಗೆ ಬರೋವಾಗ ಗ್ಲೂಕೋಸ್ ಗ್ಲೂಕೋಸ್ ಎಲ್ಲ ತಗೊಂಬನ್ನಿ, ಅದಿಲ್ಲದೆ ಸ್ನ್ಯಾಕ್ಸ್ ಏನಾದರೂ ಫ್ರೂಟ್ಸ್ ಏನೋ ತೊಗೊಂಬನ್ನಿ. ಪ್ಲಾಸ್ಟಿಕ್ ಐಟಮ್ ಏನೂ ತರಬೇಡಿ. ಹೆವಿ ಟ್ರಕ್ ಅಂತೂ ಇದು ಕ್ರೇಜಿ ಟ್ರಕ್ ಇದು. ಅದು ನಾನು ಬಂದಿರೋ ಟೈಮಲ್ಲಿ ಹೆವಿ ಮಳೆ ಬೇರೆ, ಇಳಿಯೋ ಫುಲ್ಲು ಸ್ಲಿಪ್ಪರಿ ಬೇರೆ ಇದೆ. ಬಂತು ಒಂಟಿ ಮರ ಬಂತು ನೋಡಿ, ನಾವು ಈಗ ಬಂದರೆ ಇಲ್ಲಿ 4.5 ಕಿಲೋಮೀಟರ್. ಅಲ್ಲೊಂದು ಮರ ಕಾಣಿಸ್ತಾ ಇದೆಯಲ್ಲ, ಅದೇ ಒಂಟಿ ಮರ. ಇಲ್ಲಿ ಮುಂದೆ ಹೋಗ್ತಾವನಲ್ಲ ಒಂಥರ ಅದು ಒಂಟಿ ಮರ. ಇದು ಕರೆಕ್ಟ್ ಹಾಫ್ ವೇ ಪಾಯಿಂಟು. ಇಲ್ಲಿ ಒಂದು ಹೆವಿ ಸ್ಪಾಟ್ ಅಂತ ಹೇಳೋಕ್ಕಾಗಲ್ಲ, ತಿರುಗಿದ ಕಡೆ ಎಲ್ಲ ಹೆವಿ ಸೀನ್ಗಳು. ನಮ್ಗೆ ಎಷ್ಟೊತ್ತಾಯ್ತು ಬ್ರೋ ಹತ್ತಕ್ಕೆ? 9:30 ಬಿಟ್ಟಿತ್ತಾನೆ, 9 ಗಂಟೆಗೆ 12:30 ಆಗಿತ್ತು, 3:30 ಆಗಿತ್ತು. ಅದು 12:30 ಲಾಸ್ಟು, 1:00 ಲಾಸ್ಟು. ಆಮೇಲೆ ಇಳಿಬೇಕು ಕೆಳಗಡೆ, 1:30 ಅಲ್ಲಿ ಬಿಟ್ಟಿದ್ದು. ಯಾಕಂದರೆ 4:00 ಒಳಗಡೆ ಕೆಳಗೆ ರೀಚ್ ಆಗಬೇಕು. ಫೈವ್ ಓ ಕ್ಲಾಕ್ ಒಳಗಡೆ ಫುಲ್ ಮುಚ್ಚುತ್ತಾರೆ. 1:30 ಬಿಟ್ಟಿದ್ದಲ್ಲಿ, ಹ್ಞೂ 5 ಓ ಕ್ಲಾಕ್ ಒಳಗಡೆ ಮುಚ್ಚುತ್ತಾರೆ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ಈ ಥರ ಇನ್ನೂ ಟ್ರಾವೆಲ್ ವೀಡಿಯೋಸ್ ಜಾಸ್ತಿ ಇದೆ, ಎಲ್ಲ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಅನ್ಫಾರ್ಚುನೇಟ್ಲಿ ಇಲ್ಲಿ ಡ್ರೋನ್ ಅಲೋ ಮಾಡಲ್ಲ, ಸೊ ಈ ವ್ಯೂಸ್ನೆಲ್ಲ ಡ್ರೋನ್ ಯೂಸ್ ತೋರ್ಸೋಕ್ಕಾಗಲ್ಲ. ಇಲ್ಲಿ ಏನೋ ಬರ್ದವ್ರೆ, ಇಂಗ್ಲೀಷಲ್ಲಿ ಬರ್ದವ್ರೆ, ಏನೋ ಅರ್ಥ ಆಗ್ತಾ ಇಲ್ಲ ನಮಗೆ. ಕನ್ನಡದಲ್ಲಿ ಬರ್ದ್ರೆ ಗೊತ್ತಾಗ್ತಾಯಿತ್ತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ಪ್ರಭಾಕರ್ ಗೈಡು ಒಳ್ಳೆ ಮನುಷ್ಯ, ಚೆನ್ನಾಗಿ ಕರ್ಕೊಂಡು ಗೈಡ್ ಮಾಡಿದ್ದಾರೆ. ಫುಲ್ ಟಾರ್ಚರ್ ಕೊಟ್ಟವನು ಇವನು. ನೆಕ್ಸ್ಟ್ ಟೈಮ್ ಬಂದರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ. ಇವನಂತೂ ಫುಲ್ ಟಾರ್ಚರ್ ಕೊಟ್ಟವನು ಇವ್ರಿಗೆ, ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಸೇಫಾಗಿ ಕರ್ಕೊಬಂದ. ಹ್ಞೂ ಬಂದು ಹೋಮ್ ಸ್ಟೇ ಇಲ್ಲ ಅಂದರೆ ಪರವಾಗಿಲ್ಲ, ಇವ್ರ ನಂಬರ್ಗೆ ಫೋನ್ ಮಾಡಿದ್ರೆ ಜೀಪು ಗೀಪು ಎಲ್ಲ ಅವರೇ ಅರೇಂಜ್ ಮಾಡ್ತಾರೆ. ಅಲ್ಲಿಗೆ ಬಿಡಲ್ಲ, ಆದರೆ ಅದು ಕುದುರೆಮುಖ ಪೀಕ್ ಅಷ್ಟು ಹೈಟ್ ಇಲ್ಲ ಅಲ್ವಾ. ಅದು ಕ್ರೇಜಿ ಆಗೈತೆ.
ಟ್ರಕ್ ಎಂಡಿಗೆ ಬಂದಿದ್ದೀವಿ. ಹೋಗ್ಲಿ ಇಷ್ಟು ಸ್ಪಾಟ್ ಟ್ರಕ್ ಬರುವಾಗ ಸ್ಟಿಕ್ಕು ಎಲ್ಲ ಮರ್ತುಬಿಟ್ಟಿದ್ದೀನಿ, ಇಳಿವಾಗ ತುಂಬ ಯೂಸ್ ಆಗುತ್ತೆ ಸ್ಟಿಕ್ಕು, ಯಾಕಂದರೆ ಮಳೆ ಬಂದು ತುಂಬ ಸ್ಲೈಡ್ ಆಗ್ತಾಯಿತ್ತು. ಕೊನೆಗೂ ಮುಗೀತು, ಎವ್ರಿ ಕಾರ್ನರ್ ಎವ್ರಿ ಟರ್ನಲ್ಲಿ ನಿಮ್ಗೊಂದು ಸೀನಿಕ್ ವ್ಯೂ ಸಿಗುತ್ತೆ. ಇಲ್ಲೇ ಇದೇ ಚೆಕ್ ಪೋಸ್ಟು, ಇದೇ ಸ್ಟಾರ್ಟಿಂಗ್ ಪಾಯಿಂಟು. ದಿ ಎಂಡ್. ಇಲ್ಲಿಗೆ ನಮ್ಮ ಟ್ರಕ್ಕು ಮುಕ್ತಾಯವಾಯಿತು. ಒಳ್ಳೆ ಕ್ರೇಜಿ, ಸುಸ್ತಾಗಿದೆ ಭಯಂಕರ, ಹೋಗ್ಬಿಟ್ಟು ಆರಾಮ ಮಲಗಬೇಕು. ಆಗ್ತಾನೆ ಇಲ್ಲ, ಲೀಚ್ ಕಳೆದಂತೂ ಹೆವಿ ಹಿಂಸೆ. ನೀನು ಬೇಡ ಅಂದರೂ ನಿನ್ನ ಬ್ಲಡ್ ಬೇಕು ನಂದು ನನಗೆ ಅಂತವೆ. ಸೊ ನೀವು ಕಚ್ಲಿಂದ ಬಿಟ್ಬಿಡೋದೇ ಬೆಸ್ಟು. ಅವ್ನು ಮುಂದ್ಗಡೆ ತಳ್ಬೇಕು, ಅವ್ನು ಮುಂದ್ಗಡೆ ತಳ್ಬೇಕು. ಆ ಬ್ರೌನ್ ಮತ್ತೆ ನೋಡಿ.
ಗಾಡಿ ಮಾರಾಟ ಸ್ವಲ್ಪ ಏನೆಲ್ಲ ಸರ್ಕಸ್ ಮಾಡ್ಕೊಂಡ್ಬಂದಿದ್ದೀರ ಮುಗೀತು ಹೇಗಿತ್ತು ಚೆನ್ನಾಗಿ